ನಾಲ್ಕು ಜನಗಳನ್ನು ಹೆಸರಿಸಿಕೊಟ್ಟಿದ್ದಾರೆ. ಒಂದು ಸುದೀಪ್, ಎರಡನೇದು ಕಿರಣ್, ಮೂರನೇದು ಅಲ್ಲ ಕನಿಷ್ಕ ಕಾರ್ತಿಕ್. ಫಿರ್ಯಾದಾರರು ತಮ್ಮ ಫಿರ್ಯಾದಿಯಲ್ಲಿ ಒಟ್ಟು ನಾಲ್ಕು ಜನರನ್ನು ಹೆಸರಿಸಿ ಕೊಟ್ಟಿದ್ದಾರೆ. ಸುದೀಪ್ ಅನ್ನೋಂಥ ಒಬ್ಬ ವ್ಯಕ್ತಿ, ಅವನಿಗೆ ಸುಮಾರು 23-24 ವರ್ಷ ವಯಸ್ಸಿದೆ. ಕಿರಣ್ ಅನ್ನೋಂಥವನು, ಆಮೇಲೆ ಕಾರ್ತಿಕ್ ಅನ್ನೋಂಥವನು, ಅಭಿಷೇಕ್ ಜಾಧವ್ ಅನ್ನೋಂಥವನು, ಈ ನಾಲ್ಕು ಜನರನ್ನು ಹೆಸರಿಸ್ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನೂ ಭಾಳಷ್ಟು ಜನ ಇದ್ದರು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಮತ್ತು ಪೂರ್ವ ನಿಯೋಜಿತವಾಗಿ ಸ್ವಲ್ಪ ಪ್ರಿಪ್ರೇಷನಲ್ಲಿ, ಯಾಕೆಂದರೆ ಆರ್ಮ್ಸ್ ತೊಗೊಂಬಂದಿರುವಂಥದ್ದು, ಮಚ್ಚು ಲಾಂಗ್ ರೀತಿಯಲ್ಲಿರುವಂಥ ಆರ್ಮ್ಸು ಮತ್ತು ಚಾಕು ಇದನ್ನೆಲ್ಲ ತೊಗೊಂಬಂದಿರುವಂಥದ್ದು, ಮತ್ತು ನಂತರದ ಒಂದು ಘಟನೆ ನಡೆದ ನಂತರ ಅವರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಇದೆಲ್ಲ ನೋಡಿದಾಗ ವಿತ್ ಫುಲ್ ಪ್ರಿಪ್ರೇಷನ್ ಬಂದಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಮತ್ತು ಫಿರ್ಯಾದವರು ಕೂಡ ಅದೇ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡುವಂಥ ಕೆಲಸ ಆದಷ್ಟು ಬೇಗ ಮಾಡಲಾಗುತ್ತೆ. ರೀಸನ್ನು ಎಕ್ಸಾಕ್ಟ್ಲಿ ಏನು ಅನ್ನುವಂಥದ್ದು ಅವ್ರ ಕುಟುಂಬ ಸದಸ್ಯರಿಗೂ ಗೊತ್ತಿಲ್ಲ. ಒಳ್ಳೆ ಹುಡುಗ ಅವನೇನು ಯಾವುದು ಕಿತಾಪತಿ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಆ ಥರದ್ದೇನು ಇರಲಿಲ್ಲ, ತುಂಬ ಶಾಂತವಾಗಿರ್ತಿದ್ದ ಅನ್ನೋಂಥದ್ದನ್ನೇ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಅವ್ರ ಸ್ನೇಹಿತರು ಕೆಲವೊಮ್ಮೆ ಈ ಸೌದತ್ತಿಯಲ್ಲಮ್ಮ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಫ್ರಿಕ್ಷನ್ ಆಗಿತ್ತು ಅನ್ನೋಂಥದ್ದು, ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲವು ವಿಚಾರಗಳಿತ್ತು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರೆಲ್ಲ ಭಾಳ ನೋವಿನಲ್ಲಿದ್ದಾರೆ. ಹಾಗಾಗಿ ನಾವು ಆರೋಪಿಗಳ ಕಡೆಯಿಂದ ಮತ್ತು ಇನ್ನೂ ಹೆಚ್ಚುವರಿ ತನಿಖೆಯಲ್ಲಿ ಏನು ಕಾರಣ ಈ ಒಂದು ಇಷ್ಟು ತುಂಬ ಭೀಕರವಾಗಿ ಹತ್ಯೆ ಮಾಡಿರುವಂಥದ್ದು, ಯಾಕೆಂದರೆ ತಲೆಗೆ ಒಂದು 5-6 ಮಚ್ಚಿನಿಂದ ಬಿದ್ದಿರುವಂಥ ತುಂಬ ಆಳವಾದ ಗಾಯಗಳಾಗಿರುವಂಥದ್ದು, ಮತ್ತು ಸುಮಾರು 30 ಹೆಚ್ಚು ಬಾರಿ ಸ್ಟ್ಯಾಬ್ ಮಾಡಿ ಸಾಯಿಸಿರುವಂಥದ್ದು, ಇದು ವೆರಿ ಬ್ರೂಟಲ್ ಇನ್ಸಿಡೆಂಟ್, ಓವರ್ ಕಿಲ್ಲಿಂಗ್ ಅಂತ ಇದನ್ನು. ಸೊ ಯಾಕೆ ಈ ಒಂದು ಮಟ್ಟದಲ್ಲಿ ಕೊಲೆ ಆಯಿತು ಅನ್ನೋಂಥದ್ದನ್ನು ನಾವು ಸಮಗ್ರ ತನಿಖೆಯಿಂದ ಹೊರತರುವಂಥ ಕೆಲಸ ಇರ್ಬೋದು. ಈಗ ನೋಡಿ, ನಾವು ಸಾಕಷ್ಟು ಕೊಲೆ ಪ್ರಕರಣಗಳು ನೋಡಿದ್ದೀವಿ. ಇಷ್ಟು ಭೀಕರವಾಗಿ ಹತ್ಯೆ ಮಾಡೋದು ಹಿಂದೆ ಸ್ವಲ್ಪ ಭಾಳ ಕ್ರಿಮಿನಲ್ ಥಾಟ್ ಹೋಗಿರುತ್ತೆ, ಸ್ವಲ್ಪ ಪ್ರಿಪ್ರೇಷನ್ ಮಾಡಿರ್ತಾರೆ. ಆಮೇಲೆ ಬಿಫೋರ್ ಅಫೆನ್ಸ್ ಯಾವ ರೀತಿ ಇದು ಮಾಡಬೇಕು, ಅಫೆನ್ಸ್ ಯಾವ ರೀತಿ ಮಾಡಬೇಕು, ಅಫೆನ್ಸ್ ಆದ ನಂತರ ಯಾವ ರೀತಿ ನಡ್ಕೋಬೇಕು, ಇದೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಆಗಿರೋ ರೀತಿ ಕಾಣುತ್ತೆ. ಇದರಲ್ಲಿ ಯಾರೇ ಗ್ಯಾಂಗ್ಗಳಿರ್ಬೋದು, ಯಾರೇ ವ್ಯಕ್ತಿಗಳಿರ್ಬೋದು, ಇದ್ದಂಥವ್ರಂತೂ ಕಾನೂನು ಪ್ರಕ್ರಿಯೆ ಒಳಪಡಲೇಬೇಕಾಗುತ್ತೆ.